ವಿಜಯದಾಸರ ಒಂದು ಜೀವನ ಚರಿತ್ರೆಯನ್ನು ಕಟ್ಟಿಕೊಡೋದು ಅಷ್ಟು ಸುಲಭ ಅಲ್ಲ ಸ್ವತಃ ಅವರು ದೈವಾಂಶ ಸಂಭೂತರು ಸ್ವತಃ ದೇವತೆಗಳೇ ಬಂದಂತೆ ಭಾಸವಾಗ್ತದೆ ಅಂತ ಒಂದು ಜೀವನ ಚರಿತ್ರೆಯನ್ನು ವೈಯಕ್ತಿಕವಾಗಿ ನಮ್ಮ ತಂಡದ ವತಿಯಿಂದ ಎಲ್ಲ ಶ್ರಮ ಹಾಕಿದ್ದೇವೆ ನನ್ನ ವೈಯಕ್ತಿಕವಾಗಿ ನಾನು ಏನು ಮಾಡಿದ್ದು ಅಲ್ಲ ಇಟ್ಸ್ ಎ ಜೀರೋ ನನ್ನ ಇದರಲ್ಲಿ ಏನೂ ಇಲ್ಲ ದಾಸರ ಅನುಗ್ರಹ ತಂದೆ ತಾಯಿಗಳ ಆಶೀರ್ವಾದ ಅದು ಮಾತ್ರ ಇಲ್ಲಿ ನಮಗೆ ಬಂದಿದೆ ಅದು ಎಷ್ಟು ಫಲಕಾರಿಯಾಗಿದೆ ಏನು ಅಂತ ತಾವೆಲ್ಲ ಬಂದವರು ಹೇಳಬೇಕು ನನ್ನ ಯೋಗ್ಯತಾ ಅನುಸಾರ ನನ್ನ ಶ್ರಮವನ್ನು ಇದರಲ್ಲಿ ಹಾಕಿದ್ದೇವೆ ಇದು ಭಾಗ ಒಂದು ಬಂದಿದೆ ಭಾಗ ಎರಡನ್ನು ನಾವು ಈ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ ಮಾಡಿ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೇವೆ ಪೂಜ್ಯ ಅಂಕಲಿ ಶ್ರೀಗಳ ಪಾದಾರಂಭಗಳಲ್ಲಿ ವಂಚಿ ಮತ್ತು ನಮ್ಮ ಆತ್ಮೀಯರಾದಂಥ ಶಿವನಗೌಡ ನಾಯಕರೇ ಮತ್ತು ವೇದಿಕೆ ಮೇಲಿರತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ ತಮ್ಮೆಲ್ಲರಿಗೂ ತಾಯಂದಿರೇ ಈ ಚಿತ್ರ ವೀಕ್ಷಣೆ ಮಾಡಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ವಂಚಿ ಇವತ್ತು ನಮಗೊಂದು ದಾಸ ಸಾಹಿತ್ಯದ ಬಗ್ಗೆ ಹೆಮ್ಮೆ ಯಾಕಂದರೆ ಜಗನ್ನಾಥಾಸರ ಜನ್ಮಸ್ಥಳ ನಮ್ಮೂರು ಸ್ವಂತೂರು ಬಾಗ್ವಾಟನೆ ಅಲ್ಲಿ ಸುಮಾರು ನಾವೆಲ್ಲ ಈ ವೃಂದಾವನ ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ಎಲ್ಲ ಶಿಥಿಲಾಗಿರ್ತಕ್ಕಂಥ ಕಟ್ಟಡನೂ ಕೂಡ ನಮ್ಮ ಇದರಲ್ಲಿ ಮಾಡಿದ್ದೀವಿ ಅದು ಜಗನ್ನಾಥಾಸರ ಒಂದು ಸಿನಿಮಾ ತೆಗೆದು ಫಸ್ಟ್ ತೆಗೆದಾಗ ನಮಗೆ ಭಾಳ ಸಂತೋಷ ಅನ್ನಿಸ್ತು ಅದಾದ ಮೇಲೆ ಅದು ಕೂಡ ನಮ್ಮ ವಿಜಯದಾಸರು ಕೂಡ ನಮ್ಮ ಚಿಕ್ಕಲ್ಪರಿವ ಜನ್ಮದ ಸ್ಥಳ ಮತ್ತು ಇಲ್ಲಿ ಚಿಪ್ಪಿಗೇರಿಯಲ್ಲಿ ಅವರು ಲಿಂಗೈಕ್ಯರಾಗಿದ್ದಾರೆ ಅವೆಲ್ಲ ದಾಸ ಸಾಹಿತ್ಯದಲ್ಲಿ ನಮಗೂ ಕೂಡ ಒಂದು ಅವಕಾಶ ಮಾಡಿರೋದು ನನಗೇನು ಗೊತ್ತಿದ್ದಿಲ್ಲ ಮಾಡಲಿಕ್ಕೆ ನಾನು ನಾಟಕವೂ ಆಡಿಲ್ಲ ಯಾವುದೂ ಮಾಡಿಲ್ಲ ಹಂಗಾಗಿ ಒಂದು ಪಾತ್ರ ಕೊಟ್ಟಿದ್ದರು ಅದು ಯಾವ ರೀತಿ ಆಗಿದೆ ನಿಮಗೆ ಗೊತ್ತು ಇಂಥ ಒಂದು ಪುಣ್ಯ ಕೆಲಸ ಅದು ದಾಸರ ನಾಡಿನಲ್ಲಿ ಇಂಥ ಒಂದು ಸಿನಿಮಾಗಳನ್ನು ತೆಗೆದಿರ್ತಕ್ಕಂಥ ತ್ರಿವಿಕ್ರಮ್ ಜೋಶಿಗೆ ನಾವು ಅನಂತ ಧನ್ಯವಾದವನ್ನು ಸಲ್ಲಿಸ್ಬೇಕು ಯಾಕಂದರೆ ಇದು ನೋಡೋಕ್ಕೆ ಭಾಳ ಚಂದ ಮಾಡೋದು ಭಾಳ ಕಷ್ಟ ಇರ್ತದೆ ಇದು ಅಂದರೆ ವಿಜಯದಾಸರ ಒಂದು ಪಾಠನ ನೋಡಿದ್ರಿ ಮುಂದಿನ ಪಾಠ ನೋಡ್ತಕ್ಕಂಥ ಅಂಬಲ ನಿಮ್ಮಲ್ಲಿದ್ದಾಗ ಮಾತ್ರ ತ್ರಿವಿಕ್ರಮ ಜೋಶಿಯವರಿಗೆ ಒಂದು ಬಲ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ದಿನಮಾನದಲ್ಲಿ ನಮ್ಮ ದೇಶದಲ್ಲೆಲ್ಲ ಹೊರದೇಶದಲ್ಲಿ ಕೂಡ ಕನ್ನಡ ಭಾಷೆಯಲ್ಲ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಎಲ್ಲ ಭಾಷೆಗಳಿದ್ದಾವೆ ಅಂಥ ಭಾಷೆಯಲ್ಲಿ ಇದು ಹೊರಹೊಮ್ಮಿದಾಗ ನಮ್ಮ ಭಾರತ ದೇಶ ಎಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕಂತ ವಿಚಾರವನ್ನು ತಮ್ಮ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನಾವು ದಾಸಾಹಿತ್ಯದ ಇತಿಹಾಸವನ್ನು ಸ್ವಲ್ಪ ಎಣಕ್ಕೆ ನೋಡಿದಾಗ ಪುರಂದರದಾಸರ ನಂತರ ದಾಸ ಸಾಹಿತ್ಯದ ಎರಡನೇ ಘಟ್ಟ ಅನ್ನೋದು ವಿಜಯದಾಸರಿಂದ ಪ್ರಾರಂಭ ಆಯಿತು ವಿಜಯದಾಸರ ನಂತರ ಒಂದು ದೊಡ್ಡ ದಾಸ ಪ್ರವಾಹನೇ ಹರಿದು ಬಂತು ಅದೇ ರೀತಿ ದಾಸ ಸಾಹಿತ್ಯದ ಚಲನಚಿತ್ರದ ಇತಿಹಾಸದಲ್ಲಿ ಈ ವಿಜಯದಾಸರ ಚಲನಚಿತ್ರದ ನಂತರ ದಾಸ ಸಾಹಿತ್ಯದ ಚಲನಚಿತ್ರದ ಪ್ರವಾಹಗಳೇ ಹರಿದು ಬರಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸಿ ವಿಜಯದಾಸರನ್ನು ನಮ್ಮ ವ್ಯಾಸವಿಠಲ ಅಂಕಿತ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಬಹಳ ಅದ್ಭುತವಾಗಿ ಸ್ತೋತ್ರ ಮಾಡಿದ್ದಾರೆ ಆ ಸ್ತೋತ್ರ ಇಂದು ಪ್ರತಿ ದಿವಸ ಪ್ರತಿ ಮಧ್ವರ ಮನೆಯಲ್ಲಿ ಸ್ಮರಣೆ ಆಗ್ತದೆ ಅದರ ಒಂದು ಸಾಲನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಸಟೆಯಿದಲ್ಲವೋ ವ್ಯಾಸ ವಿಠಲ ಬಲ್ಲನು ಸಟೆಯಿದಲ್ಲವೋ ವ್ಯಾಸ ವಿಠಲ ಬಲ್ಲನು ಪಠಿಸಬಹುದಿದು ಕೇಳಿ ಕುಟಿಲರಹಿತರು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರು ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರು ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ ನನ್ನ ಸಹೋದರರು ಏನಿವತ್ತು ವಿಜಯದಾಸರ ಪಾತ್ರದಲ್ಲಿ ನಮ್ಮ ಹಿರಿಯರು ಹೇಳಿದ ಹಾಗೆ ಅವರನ್ನು ಚಿತ್ರದ ಮೂಲಕ ವಿಜಯದಾಸರನ್ನು ಪುನಃ ಈ ನಾಡಿಗೆ ಹೊಸ ಪೀಳಿಗೆಗೆ ಅವರು ಹೇಗೆ ನಡೆದು ಬಂದರು ಅವರ ಪವಾಡಗಳು ಹೇಗಿದ್ವು ಅಂತಕ್ಕಂಥದ್ದು ಇವತ್ತಿನ ಯುವ ಪೀಳಿಗೆಗೆ ತೋರಿಸುವ ಒಂದು ಸನ್ನಿವೇಶ ಅವಶ್ಯಕತೆ ಇತ್ತು ಅಂತೇಳಿ ನಾನು ಭಾವಿಸಿದ್ದೀನಿ ಅಂಥ ಒಂದು ಉತ್ತಮವಾದ ಕೆಲಸವನ್ನು ತ್ರಿವಿಕ್ರಮ ಜೋಶಿ ಅವರ ಜೊತೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಂಡ ಭಾಳ ಅದ್ಭುತವಾಗಿ ಮಾಡಿದೆ ಬರೀ ವಿಜಯದಾಸರೆಲ್ಲ ಇವತ್ತು ಇನ್ನೂ ಕೂಡ ಇಂದಿನ ದಿನಮಾನಗಳಲ್ಲಿ ಪವಾಡಗಳನ್ನು ಸೃಷ್ಟಿ ಮಾಡಿ
ಜಗತ್ತಿಗೆ ಒಳಿತನ್ನು ಮಾಡಿರ್ತಕ್ಕಂಥ ಹಲವಾರು ಶರಣರ ಸಂತರ ಚಿತ್ರಗಳನ್ನು ಮಾಡ್ತಕ್ಕಂಥ ಶಕ್ತಿ ತ್ರಿವಿಕ್ರಮ್ ಜೋಶಿಯವರ ತಂಡಕ್ಕೆ ಭಗವಂತ ದಯಪಾಲಿಸಲಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಕೋರ್ತೇನೆ. ನಮಸ್ಕಾರ. ಅದ್ಭುತವಾದಂಥ ಒಂದು ಅನುಭವ ನಮಗೆ ಕೊಟ್ಟಿರುವಂಥ ಒಂದು ತ್ರಿವಿಕ್ರಮ್ ಜೋಶಿ ಅವರಿಗೆ ಮತ್ತು ಹವಾಲ್ದಾರ್ ಅವರಿಗೆ ಚಿತ್ರದ ತಂಡದವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸುತ್ತಾ ಇದ್ದೀನಿ. ಇದು ಒಂದು ಅನುಭವ, ಇದು ಒಂದು ಚಿತ್ರ ಎಷ್ಟೋ ಚಿತ್ರಗಳು ನಾವು ನೋಡ್ತೀವಿ ನೋಡಿ ಹೋಗ್ತೀವಿ, ಬಟ್ ಆದರೆ ಇದು ಇನ್ನೂ ತಿಂಗಳ ಒಳಗಡೆ ನಮ್ಮ ಮನಸ್ಸಿನ ಒಳಗಡೆ ಹೃದಯ ಒಳಗಡೆ ಇದರ ಈ ಚಿತ್ರದ ಒಂದು ಹಾಡುಗಳು, ಚಿತ್ರದ ಒಂದು ಸನ್ನಿವೇಶ, ಮತ್ತು ತ್ರಿವಿಕ್ರಮ ಜೋಶಿ ಅದು ಇಡೀ ಒಂದು ಅವರ ತರ್ಪಣೆ ಮಾಡಿರುವಂಥ ಒಂದು ಪಾತ್ರೆ ಅದು, ಅದಕ್ಕೆ ನಾನು ಧನ್ಯವಾದಗಳು ಸಲ್ಲಿಸುತ್ತಾ ಇದಕ್ಕೆ ಬಂದಿರೋವೆಲ್ಲರೂ ಇಂಥ ಒಂದು ಚಿತ್ರಗಳಿಗೆ ನಾವು ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ವಿಜಯದಾಸರೇ ಅವರಲ್ಲಿ ಪರಕಾ ಪ್ರವೇಶ ಮಾಡಿ ನಮ್ಮ ಎದುರಿಗೆ ಬಂದಿದಾರುವಂಥ ಅನುಭವ ಈ ಒಂದು 3 ತಾಸಲ್ಲಿ ನಾವು ಅಂತಹ ಕಂಡಿದ್ದೀವಿ. ಅದ್ಭುತವಾದಂಥ ಇದನ್ನು ಈ ತಂಡ ಮಾಡ್ತಾ ಇದೆ. ವಿಜಯದಾಸರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಇಷ್ಟು ದಿನ ಶ್ರವಣ ಮೂಲಕವಾಗಿ ವಿಜಯದಾಸರು ದರ್ಶನ ಆಗ್ತಾಯಿದ್ರು, ಈಗ ದರ್ಶನದ ಮೂಲಕವಾಗಿ ದರ್ಶನ ಆಗಿದ್ದಾರೆ, ಹೃದಯಕ್ಕೆ ಸ್ಪರ್ಶನ ಮಾಡಿಸಿದ್ದಾರೆ. ವಿಜಯದಾಸರ ಪೂರ್ವಾರ್ಧದ ಚಿತ್ರ ನೋಡಿದ್ವಿ. ವಿಜಯದಾಸರ ಕಾಲದ ಆ ಕಾಲಘಟ್ಟದ ಮನಸ್ಸುಗಳು, ಮಾತುಗಳು, ಪರಿಸರಗಳು, ಪರಿಸ್ಥಿತಿಗಳು, ಮನಸ್ಥಿತಿಗಳು, ಗತಿಸ್ಥಿತಿಗಳು, ಜೊತೆಯಲ್ಲಿ ಭಕ್ತಿಭಾವ, ಸಮರ್ಪಣ ಭಾವ, ಶ್ರದ್ಧೆ, ಇಷ್ಟನ್ನು ತುಂಬ ಸಂದರ್ಭೋಚಿತವಾಗಿ ಯಶಸ್ವಿಯಾಗಿ ಶ್ರೇಯಸ್ಕರವಾಗಿ ತೋರಿಸಿರತಕ್ಕಂತಹ ನಮ್ಮ ತ್ರಿವಿಕ್ರಮ್ ಜೋಶಿಯವರಿಗೆ, ಮಸೂದ್ ಹವಾಲ್ದಾರ್ಗೆ, ಚಿತ್ರ ತಂಡದವ್ರಿಗೆ ಎಲ್ಲರೂ ಕೂಡ ನನ್ನ ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳು. ತ್ರಿವಿಕ್ರಮ ಜೋಶಿಯವರ ತಂದೆ ಪ್ರಹ್ಲಾದಾಚಾರ್ಯ ಜೋಶಿ ನಾನು ಅತ್ಯಂತ ಆತ್ಮೀಯರಾಗಿದ್ದರು, ಭಾಳ ತುಂಬ ಕ್ಲೋಸು. ಅವರು ಅನಘ ಸತ್ಯಪ್ರಮೋದರ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಂಥವರು. ಅವರು ದೇವರರಾಮಗಳು ಅನಂತವಾಗಿ ಹೇಳ್ತಾಯಿದ್ರು. ಆದರೂ ಅವರ ತಂದೆಯಲ್ಲಿದ್ದಂತಹ ಹರಿದಾಸ ಸಾಹಿತ್ಯದ ಸಂಸ್ಕಾರ, ಸಂಸ್ಕೃತಿ, ಸದಾಚಾರ, ಸದ್ವಿಚಾರ, ಸತ್ಕರ್ಮ, ಸದ್ಧರ್ಮ ಎಲ್ಲ ಮಡುಗಟ್ಟಿ ತ್ರಿವಿಕ್ರಮ್ ಜೋಶಿಯವರೆಲ್ಲ ಬಂದು ಸಾಧನೆ ಆಗಿದೆ. ಅಭಿನಂದನೆ.